ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಚರ್ಚಾ ವಿಷಯದೊಂದಿಗೆ ನಾವು ಮತ್ತೆ ವಾಪಸ್ಸಾಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲು ಬಂದ್ ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ಇದೀಗ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎಲೆಕ್ಷನ್ ಡೇಟ್ಸ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಎಲೆಕ್ಷನ್ ಕಮಿಷನ್ ಕಡೆಯಿಂದ ಇದೀಗ ಚುನಾವಣೆ ದಿನಾಂಕಗಳನ್ನ ಅನೌನ್ಸ್ ಮಾಡಲಾಗಿದೆ. September 18, September 25 ಮತ್ತು October 1 ಮೂರು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ. ಜೊತೆಗೆ October 4 ಈ ಚುನಾವಣೆ ಫಲಿತಾಂಶ ಹೊರಬೀಳಲಿದೆ ಅನ್ನುವಂತಹ ಮಾತನ್ನ ಎಲೆಕ್ಷನ್ ಕಮಿಷನ್ ಅವರು ಹೇಳಿದ್ದಾರೆ. ಚುನಾವಣಾ ಆಯೋಗದ ಕಡೆಯಿಂದ ಸುದ್ದಿಗೋಷ್ಠಿಯನ್ನ ಕರೆಸಿ ಈ ಮಾತನ್ನ ಡಿಕ್ಲೇರ್ ಮಾಡಿದ್ದಾರೆ. ಸರ್, ಈ ಬಾರಿಯ ಚುನಾವಣೆಯಲ್ಲಿ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಕಾಶ್ಮೀರಿಗರು ಅಥವಾ ಜಮ್ಮು ನಿವಾಸಿಗಳು ಆರಾಮಾಗಿ ಮುಗಿಸ್ತಾರೆ ಅಂತ ಅನ್ಸುತ್ತಾ ಸರ್? ಯಾಕಂದ್ರೆ ಇತ್ತೀಚೆಗೆ ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ತುಂಬಾ ಸೂಕ್ಷ್ಮವಾಗಿದೆ. ಈ ಸಂದರ್ಭದಲ್ಲಿ ಎಲೆಕ್ಷನ್ಗಳು ಅಂತ ಅಂದ್ರೆ ಸ್ವಲ್ಪ ಆತಂಕ ಪಡುವಂತಹ ವಿಚಾರ ಅನ್ಸುತ್ತೆ. ನೀವು ಇನ್ನೊಂದನ್ನು ಮರೆತ್ರಿ, ಹರಿಯಾಣದ ಈ ಎರಡೂ ರಾಜ್ಯಗಳಲ್ಲಿ ಚುನಾವಣೆ ಘೋಷಣೆ ಆಗ್ಯದ. ಹರಿಯಾಣದಲ್ಲಿ ಈ October 1 90 ಕ್ಷೇತ್ರಗಳಿಗೆ ಎಲೆಕ್ಷನ್ ಆಗುತ್ತೆ. ಇನ್ನು ನೀವು ಕೇಳಿದ ಪ್ರಶ್ನೆ, ಈ ಜಮ್ಮು ಕಾಶ್ಮೀರದಲ್ಲಿ 90 ಮೂರು ಹಂತದ ಚುನಾವಣೆಯಲ್ಲಿ ಚುನಾವಣೆ ಮಾಡ್ತಾ ಇದ್ದಾರೆ, ಹಂತದಲ್ಲೇ ಚುನಾವಣೆ ಮಾಡ್ತಾ ಇದ್ದಾರೆ. ಇವು ಸುಳಿತ ಅದಾವ ಅಂದರೆ ಸುಳಿತ ಅದಾವ ಅನ್ನೋದು ಸುಳಿತವಾಗಿ ಮಾಡಬೇಕಾಗಿದೆ. ಯಾಕಂದರೆ ಒಂದು ನಮ್ಮ ದೇಶದ ಮುಖ್ಯ ಗುರಿ ಏನಪ್ಪ ಅಂದ್ರೆ ಒಂದು ಪ್ರಜಾಪ್ರಭುತ್ವದ ಗಾಳಿಯಲ್ಲಿ ಆಡಬೇಕಾಗಿದೆ. ಅದಕ್ಕಾಗಿ ಈಗ ಸಾಕಷ್ಟು ಬಲಿದಾನ ಆಗಿದ್ದಾರೆ, ಸಲುವಾಗಿ ಸಾಕಷ್ಟು ಹೋರಾಟಗಳಾಗಿದ್ದಾವ. ಅನೇಕ ಸಲ ನಾವು ಮಿಲಿಟ್ರಿನ ಬೆಳೆಸಿ ನೋಡಿದ್ದೀವಿ, ಮತ್ತೇನು ಮಾಡಿದ್ದೀವಿ, ಈ ಸಲವೂ ಮಾಡಿದ್ದೇವೆ, ಬಳಸಿದ್ದೀವಿ. ಕೊನೆಗೆ ಅದನ್ನು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅಂತಿರ್ಕೊಂಡು ಮೂರು ಡಿವೈಡ್ ಮಾಡಿದ ಹರಿದು ನೋಡಿದ್ದೀವಿ. ಅದು ಇನ್ನೂ ಆದರೂ ಅಲ್ಲಿ ಇತ್ತೀಚಿನ ದಿನದಲ್ಲಿ ಅಂತೂ ಮತ್ತೂ ಹೆಚ್ಚಾದಂಗೆ ಅನ್ನಿಸ್ತಾ ಇದೆ, ಟೆರರಿಸ್ಟ್ ಆ್ಯಕ್ಟಿವಿಟೀಸ. ಆದರೆ ಈಗಂತೂ ಸುಪ್ರೀಂ ಕೋರ್ಟ್ ಆರ್ಡರು ಆಗಿದೆ, ನೀವು ಅಟ್ ಎನಿ ಕಾಸ್ಟ್ ಸೆಪ್ಟೆಂಬರ್ ಒಳಗೆ ನೀವು ಅಲ್ಲಿ ಎಲೆಕ್ಷನ್ ಮಾಡಬೇಕು, ಹೊಸ ಸರ್ಕಾರ ಮಾಡಬೇಕಂತೇಳಿ. ಅದ್ರ ಒತ್ತಡವು ಸರ್ಕಾರದ ಮೇಲೆ ಅದು. ಈ ಕಾರಣಕ್ಕಾಗಿ ಸರ್ಕಾರ ಇದ್ದೀಗ ಡಿಸಿಷನ್ ತೊಗೊಂಡದು, ಇಲ್ಲಪ್ಪ ಇದು ಬೇರೆ ಹಾದಿಲ್ಲ ಅಂತ. ಮತ್ತು ನಿಜವಾಗಿಯೂ ಪ್ರಜಾಪ್ರಭುತ್ವದಲ್ಲಿ ಬೇಕಂದರೆ, ಯಾಕಂದರೆ ಈ ಯಾವುದೇ ಸಮಸ್ಯೆ ಜಗತ್ತಿನ ಸಮಸ್ಯೆ ಪರಿಹಾರ ಆಗುವುದು ಮಾತುಕತೆಯಿಂದ, ಗುಂಡಿನಿಂದ ಅಲ್ಲ ಅನ್ನೋದು ಈಗ ನಮ್ಗೆ ಹಲವುಗಳ ಸತ್ಯ ಆಗ್ಯದ, ಕರೆ ಆಗ್ಯದ, ನಿಜ ಆಗ್ಯದ. ನೋಡ್ರಿ, ಎಷ್ಟು ವರ್ಷ ಅದು ಇಸ್ರೇಲ್ ನಿರ್ಮಾಣ ಆಗಿ ಇವತ್ತಿಗೂ ಸಹಿತ ಅದು ನಿಲ್ತಾ ಇಲ್ಲ. 45 ಸುಲಭ ಈ ನಿಲ್ಲುವ ಸಾಧ್ಯತೆಗಳು ಇಲ್ಲ. ಹಮಾಸನ ಇಷ್ಟು ಹೊರ ತೆಗಿತಾ ಇದ್ದಾರೆ ಅವರು. ಹಮಾಸನ ಅಂತ ದಾಳಿ 32-35,000 ಜನ ಕೊನೆ ಆಗೋಗ್ಬಿಡಿ ಸಾಮೂಹಿಕವಾಗಿ. ಇವತ್ತಿಗೂ ಅದು ಬಗೆಹರಿತಾ ಇಲ್ಲ, ಅವ್ರು ಬಗ್ತಾ ಇಲ್ಲ. ಅದು ಇದರ ಅರ್ಥ ಏನಪ್ಪ ಅಂದ್ರೆ ನಾವು ಬಂದೂಕಿಗೆ ಬಗ್ಗೋದಿಲ್ಲ ಅನ್ನೋದು ಮೆಸೇಜ್ ಕೊಡ್ತಾ ಇದ್ದಾರೆ. ಇನ್ನು ಈ ಮಾತನ್ನ ಹೇಗೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ನಾವು 47 ಸೇರಿದ್ದೆ ನಮ್ಮದು 47 ಇವತ್ತೇನೋ ಅದು ಅಲ್ಲಿ ಕಟ್ಟದ ನಮಗೆ ಮತ್ತು ಅಲ್ಲಿಯ ಪಾಕಿಸ್ತಾನಿ ಪ್ರಚೋದಿತ ನಾವು ತಿಳಿದೀವಿ, ಅವರು ಭಾರತ ಪ್ರಚೋದಿತ ಅವ್ರು ಹೇಳ್ತಾರೆ. ಅದು ಇಬ್ಬರು ನಡುಕ ಅಲ್ಲಿ ಕಾಶ್ಮೀರಿಗಳು ಏನು ಹೇಳ್ತಾರಪ್ಪ ಅಂದ್ರೆ, ಎರಡು ಮತದಾನಗಳು ನಡುಕ ನಾವು ಗುಬ್ಬಿ ಆಗಿದ್ದೀವಿ ಅಂತೆ. ಕಾಶ್ಮೀರಿ ತಾಳೆ ಹೋಗಿದ್ದೀವಿ ಇಬ್ಬರು ನಡುಕ, ನಾವು ಪಾಕಿಸ್ತಾನ ಬೇಡ ಭಾರತ ಬೇಡ, ಸ್ವಂತ ಒಂದು ನಾವು ಸ್ಟೇಟ್ಮೆಂಟ್ ಹೋಗುತ್ತೆ ಅವ್ರು ಅಂತಾರೆ. ಇವು ಅಲ್ಲಿ ನಿರಂತರ ಇದ್ದರೆ ಇದು 40 ನಂತರ ಏನು ಶುರುವಾಯಿತು, ದೇಶ ಡಿವೈಡ್ ಮಾಡುವಂಥ ಪರಿಸ್ಥಿತಿ ಏನು ಬಂತು ಆ ಸಂದರ್ಭದಲ್ಲಿ ಶುರುವಾಗಿಬಿಟ್ಟು ರೀ. ಸಣ್ಣ 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 ಸ್ಟೇಟ್ಗಳು ಆಗೋದು, ಪಂಜಾಬ್ದಲ್ಲಿ ಒಂದಾಯಿತು, ನಿಮಗೆ ಗೊತ್ತು, ಪಂಜಾಬ್ ಹರಿದೆರಡು ಹೋಗೋದು ಮಾಡಿಬಿಟ್ರು, ಒಂದು ಇಂಡಿಯಾದಲ್ಲಿ ಉಳಿತು, ಇನ್ನೊಂದು ಪಾಕಿಸ್ತಾನದಲ್ಲಿ ಉಳಿತು. ಆಗ ಸಹಜವಾಗಿ ಅಲ್ಲೇ ಯಾರಾದರೂ ನಮ್ಮದು ಸಪ್ರೇಟ್ ಸ್ಟೇಟ್ ಮಾಡಿರಿ ಅಂತ ಅವರೊಂದು ಆವತ್ತು ಶುರುವಾಯಿತು ಕಲಿಸ್ತಾನೆ ಮೂಮೆಂಟ್. ಆದರೆ ಒಂದೇ ದಿನದಲ್ಲಿ ಹುಟ್ಟಿದ್ದಲ್ಲರಿ ಅದು, ನಾವು ಕಲಿಸ್ತಾನೆಪ್ಪ ನಮ್ಮ ಸಪ್ರೇಟ್ ದೇಶದಲ್ಲಿ. ನೀವು ಹೆಂಗೆ ಪಾಕಿಸ್ತಾನ ಮಾಡ್ಕೊಂಡ್ರಿ, ನೀವು ಹೆಂಗೆ ಇಂಡಿಯಾ ಮಾಡ್ಕೊಂಡ್ರಿ, ಹಂಗೊಂದು ಮಾಡಿರಿ. ಹಂಗೆ ಪಕ್ನಿಗಳದ್ದು ಇತ್ತು, ಪಕ್ನಿಗಳವ್ರು ಇತ್ತು, ಅಫ್ಘಾನಿಸ್ತಾನ ಇತ್ತು, ಪಾಕಿಸ್ತಾನ, ಇಂಡಿಯಾ ಇವತ್ತಿನಲ್ಲಿ ಬರುವಂಥವ್ರು, ಅವ್ರು ನಮ್ಮ ಸಪ್ರೇಟ್ ಸ್ಟೇಟ್ ಕೊಡ್ರಿ ಅಂತ ಅವ್ರು ಬಯಸ್ತಾ ಇದ್ರು. ಸಹಜದ್ರಿ ಮನುಷ್ಯನ ಸ್ವಭಾವ, ನಮ್ಮದು ಭಾಷೆ, ನಮ್ಮ ಜನ, ನಾವು ಸಪ್ರೇಟಾಗಿ ಇರಬೇಕು ಅನ್ನೋದು ಯಾವ ಕಾಲಕ್ಕೂ ಇದ್ದದ್ದಲ್ಲ. ಅದಕ್ಕಾಗಿ ಈ ದೇಶದಲ್ಲಿ 100 ರಾಜ್ಯಗಳಾಗೋಗ್ಬಿಟ್ಟು ಅದ ನಂತರದಲ್ಲೇ ಡೆವಲಪ್ ಆಯಿತು, ಎಜುಕೇಷನ್ ಬೆಳೆದವು, ಮತ್ತೇನೋ ಆಗ್ಯೋ, ದೇಶ ಚಿತ್ರ ಬಂದಾಗ ಕಾಲಕಾಲಕ್ಕೆ ಬಂದಾಗ ದೇಶ ನಿರ್ಮಾಣ ಅದು ಇದೆಲ್ಲ ಮತ್ತು ಬೇರೆ. ಇಲ್ಲಿ ಕಾಶ್ಮೀರದ ಬಗ್ಗೆ ನಾವು ಮಾತಾಡೋದು ಇಷ್ಟ, ಇದು ಹಂಗೆ ಅಂಥ ಒಂದು ದೊಡ್ಡ ಹೋರಾಟಕ್ಕೆ ಬಲಿಯಾಗಿ ಸಿಕ್ಕಂಥದ್ದು. ಒಂದ್ರೆ ಪಾಕಿಸ್ತಾನಿಗಳು ನಮ್ದು ಅಂತಾರೆ, ನಾವು ಭಾರತೀಯರು ನಮ್ದು ಅಂತೀವಿ, ಕಾಶ್ಮೀರಿಗಳು ಇದು ನಮ್ಮ ಸ್ವಂತಪ್ಪ ಅಂತಂತಾರೆ.
ಬಾಜು ಅಪ್ಪ ಪಕುಣಿಗಳಿದ್ದಾರೆ ಅವ್ರು ನಮ್ಮ ನಂತರ ಇನ್ನು ಯಾರು ಹೆಂಗೆ ಬಗೆಹರಿಸ್ಬೋದು, ಇದಕ್ಕೆ ಮೈಟ್ ಒಂದು ಉಪಯೋಗ ಶಕ್ತಿ ಹಾಕಿ ನಾವು ಹನನ ಮಾಡ್ಬೋದು ಅಂತೇಳಿ 47ರಿಂದ ನಾವು ಹನನ ಮಾಡ್ತಾನೆ ಬಂದಿದ್ದೀವಿ ನಾವು ಮತ್ತು ಪಾಕಿಸ್ತಾನಿಗಳು. ಅವರೊಂದು ಜಾಗ ಹಿಡ್ಕೋತಿದ್ದಾರೆ, ನಾವು ಒಂದು ಜಾಗ ಹಿಡ್ಕೋತೀವಿ. ಯಾಕಂದ್ರೆ ಕಾಶ್ಮೀರ ಒಳದ ಎರಡು ಅದ ಅದು, ಅದಕ್ಕೆ ಅವ್ರು ಏನಂತಾರೆ ನಾವು ಏನಂತೀವಿ ಅದನ್ನು ಆಜಾದ್ ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ಅದಕ್ಕೆ ಅದು ಅವರು ಆಜಾದ್ ಪಾಕಿಸ್ತಾನ ಅವ್ರು ಅಂತಾರೆ ಆ ಭಾಗಕ್ಕೆ, ಅದು ನಮ್ಮದು ಇಂಡಿಯಾದ ಬರುತ್ತೆ ಅಂತ ನಾವು ಹೇಳ್ತೀವಿ. ಇದನ್ನು ಅವರು ಆಜಾದ್ ನೋಡ್ಕೋಬೇಕಂತ ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ. ಎಲ್ಲ ಕೂಡ ಒಂದು ಗೆರೆ ಬಿದ್ದುಬಿಟ್ಟದ. ಇದ್ರ ಲಾಭ ನಮ್ಮ ತಿಕ್ಕಾದ ಲಾಭ ಚೈನಾ ಮಾಡ್ಕೊಳಿಗೆ ಹೊರಟದ. ಅದು ಚೈನಾ ಈಗ ಅಕ್ಷ ಚೀನ್ ಅಂತ ಬರ್ತು 62 ಭಾಳಷ್ಟು ಭೂಮಿ ನಮ್ಗೆ ನೋಡ್ಕೊಂಡ್ರು. ಇವೆಲ್ಲ ಈ ಏರಿಯಾ ಏನದಲ್ಲ ಪೂರ ಉತ್ತರದಲ್ಲಿ ಇವೆಲ್ಲ ಯುದ್ಧದ ಜಾಗಗಳು ಇವೆಲ್ಲ. ನೀವು ಇತಿಹಾಸನ ಸಹಜವಾಗಿ ನೋಡಿದಾಗ ಫಸ್ಟ್ ಅಲೆಕ್ಸಾಂಡರ್ ಬರ್ತಾನೆ, ಅಲೆಕ್ಸಾಂಡರ್ ಬಂದ ಅಲ್ಲಿ ಪೌರಸ್ನ ಜೊತೆ ಯುದ್ಧ ಮಾಡಿ ನಮ್ಮ ಹೆಸರು ಬಂದಿರ್ತಾನೆ, ಚೈನಾ ನಿಂತಾನೆ ಬರ್ತಾನೆ, ಸಿಂಧು ನಿಂತಾನೆ ಬರ್ತಾನೆ ಅಂತ ಅಂದ್ರೆ ಬರಲಿಲ್ಲ ಮತ್ತೆ ಬೇರೆ ಅಲ್ಲಿ ಅಲ್ಲಿಂದ ಶುರುವಾದ್ರೆ ದಾಳಿಗಳು. ಆನಂತರ ಗ್ರೀಕರಾದ್ಮೇಲೆ ಅರಬ್ಬರು ಬರ್ತಾರೆ, ಅವ್ರು ದಾಳಿ ಮಾಡ್ತಾರೆ, ಮತ್ತು ಅವ್ರು ಬರ್ತಾರೆ ದಾಳಿ ಮಾಡ್ತಾರೆ. ಇದೇನು ಕಾಶ್ಮೀರ, ಪಂಜಾಬ, ಇವತ್ತು ನಾವು ಖಲಿಸ್ತಾನ್ ಅಂತೇನು ಕರ್ಕೊಳ್ತೀವಿ, ಲಾಹೋರ್ ಅಂತೇನು ಕರ್ಕೊಳ್ತೀವಿ, ಎಲ್ಲ ಸತತ ಪಂಜಾಬದ ಲಾಹೋರ. ಪಂಜಾಬ್ ಅಂದ್ರೆ ಎರಡದು, ಒಂದು ಪಾಕಿಸ್ತಾನದ ಲಾಹೋರ್, ಇದು ಪಂಜಾಬ, ಇಂಡಿಯಾದಲ್ಲ ಪಂಜಾಬ. ಇವೆಲ್ಲ ಯಾಕೆ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಇವತ್ತಂದರೆ ಸಮಸ್ಯೆ ಎಲ್ಲಿ ಉಟ್ಕೊಂಡಿತ್ತು ಅನ್ನೋದು ಪಕ್ಕ ಗೊತ್ತಬೇಕು. ಇತಿಹಾಸ ಗೊತ್ತಿರ್ಬೇಕು ರೀ, ಇತಿಹಾಸ ಗೊತ್ತಿದ್ದೀನಿ ಮಾತಾಡೋಕೆ ಹೋದ್ರೆ ಏ ಯಾರು ಏನು ದೊಡ್ಡ ಮಾತ್ರ ನಮ್ಮೊಳಗೆ ಇರ್ಬೇಕು ನಾವು ಪ್ರೀತಿ ಇರ್ತೀವಿ ಅಂತ ನಾವು ಅಂತೀವಿ. ಆದರೆ ಪ್ರೀತಿ ವಿಶ್ವಾಸ ಹುಟ್ಟೋದು, ಪ್ರೀತಿ ಹುಟ್ಟೋದು ವಿಶ್ವಾಸದಿಂದ, ವಿಶ್ವಾಸ ಇಲ್ಲ ಅಂದ್ರೆ ಪ್ರೀತಿಯಲ್ಲಿ ಹುಟ್ಟೋದಿಲ್ಲ. ಈಗ ನಮ್ಮವ್ರ ಬಗ್ಗೆ ನೀವು ಬರ್ತೀರಿ ಮಾಡ್ತೀರಿ ಡಿಸ್ಕಸ್ ಮಾಡ್ತೀರಿ ನೀವು ಕಾರಣಕ್ಕೂ ಮತ್ತೆ ಕಾರಣಕ್ಕೂ ಒಂದು ವಿಶ್ವಾಸ ಬೆಳೀತದೆ. ಆ ವಿಶ್ವಾಸ ಮೊದಲು ಮೂಡಬೇಕು, ಅದು ವಿಶ್ವಾಸ ನಾವು ಬೆಳೆಸ್ತಾ ಇರಲಿಲ್ಲ. ಇಲ್ಲಿವನ್ನ ಮಾಡಿದ್ದೆ ದೊಡ್ಡ ದೋಷ. ಇವತ್ತು ಪಾಕಿಸ್ತಾನಿಗೆ ಮಾಡಿದ್ದು ಅದೇ ಮಾಡಿದರು, ನಾವು ಹಿಂದೂಸ್ತಾನಿಗಳು ನಾವು ಅದನ್ನೇ ಮಾಡಿದ್ದೀವಿ, ವಿಶ್ವಾಸ ಮೂಡಿಸಲಿಲ್ಲ ಅವ್ರಿಗೆ. ಏನು ನಮ್ಮವ್ರ ಮಾತ್ರ ಹಿಂದೂ ಇವತ್ತು ಇವತ್ತಿಗೂ ಸ್ವತಂತ್ರ ಭಾರತದಲ್ಲೇ ನಾವು 80-20 ಇವತ್ತಿಗೂ ಬುಲ್ಡೋಸರ್ ಬಳಸ್ತೀವಿ. ಅದರ ಬದಲಾಗಿ ಇವ್ರು ನಮ್ಮವ್ರ ಪ್ರೀತಿ ವಿಶ್ವಾಸ ತೋರಿಸ್ಕೊಳ್ತದೆ. ಅದಕ್ಕೆ ಕೆಲವೊಬ್ಬರು ಉಗ್ರವಾದರು ವಾದ ಮಾಡ್ತಾರೆ, ಇಲ್ಲ ಹಂಗೆ ಮಾಡಿದರೆ ಇಡೀ ದೇಶ ಮುಸಲ್ಮಾನ ದೇಶ ಆಗ್ತಿರ್ತ ಅವ್ರು ಅಂತಾರೆ, ಇವರು ಇಲ್ಲ ಇಡೀ ಹಿಂದೂ ಪಾಕಿಸ್ತಾನ ಹಿಂದೂಸ್ತಾನ ಆಗ್ತಿರ್ತ ಅವ್ರು ಅಂತಾರೆ. ಇದು ಅನ್ಕೋತ ಹೊರಟ್ರೆ ಇದು ಮುಗಿದಾಗ ಎಂಡ್ಲೆಸ್. ಮತ್ತು ಇದನ್ನು ಸಾಯೋರು ಯಾರು ಬಂದು ನಮ್ಮ ಯುವಕರು, ಅವ್ರ ಯುವಕರು ನಮ್ಮ ಯುವಕರು. ಈಗ ಸೇನೆದವ್ರು ಸೇರೋರು ಯಾರು ರೀ, ಇಂಥ ಹುಚ್ಚ ಆವೇಶ ಯಾರಲ್ಲಿ ಇರೋದು? 18-22 ವಯಸ್ಸು ತನಕ ಈ ವಯಸ್ಸಿನ ಮಕ್ಕಳೆಲ್ಲ ಒಂದು ಆವೇಗ ಇರ್ತದೆ, ನನ್ನ ಜಗತ್ತನ್ನು ಗೆಲ್ಲಬಲ್ಲಿ ಆವೇಶ ಇರ್ತದೆ, ಏ ನನ್ನ ಶಕ್ತಿ ಒಂದು ಇಡೀ ಜಗತ್ತು ಏನಪ್ಪ ಅಂದ್ರೆ ಅಲ್ಲಾಡಿ ಹೋಗ್ತದೆ ಅಂತ ಭಾವ ಇರ್ತದೆ. ಅಂಥ ಮಕ್ಕಳ ತಿಳಿ ಇವೆಲ್ಲ ಭಾವನೆಗಳನ್ನ ಹಾಕಿಬಿಟ್ಟಿವಪ್ಪ ಅಂದ್ರೆ ಅವ್ರದ್ದು ಆಡ್ತಾ ಹೋಗ್ತಾ ಇರ್ತಾರೆ ನಿರಂತರ. ಒಬ್ಬರಾದ್ರೂ ಬರ್ತಾರೆ. ಅದಕ್ಕಿರುವಂಥ ಒಂದು ದೊಡ್ಡ ಸೊಲ್ಯೂಷನ್ ಏನಪ್ಪ ಅಂದರೆ ನಾವು ಕಂಡುಕೊಂಡಿದ್ದು ಇಲ್ಲಿವರೆಗೆ ಸ್ವತಂತ್ರ ಜಗತ್ತಿನಲ್ಲೇ ವಿಶೇಷವಾಗಿ ಇವತ್ತು ವಿಶ್ವಸಂಸ್ಥೆಯಲ್ಲೇ ಆಗಿರ್ಬೋದು ಇಲ್ಲೇ ಆಗಿರ್ಬೋದು ಚರ್ಚೆಗೆ ಯಾವ ಹಂತಕ್ಕೆ ಬಂದಿವೆ ಅಂದರೆ ವಿಶ್ವಮಟ್ಟದ ಚಿಂತಕರು ಯಾವ ಹಂತಕ್ಕೆ ಬಂದಿದ್ದಾರಪ್ಪ ಅಂದರೆ ನಾವು ಯಾವುದನ್ನಾದರೂ ಮಾತುಕತೆ ಮೂಲಕ ಬಹಿರಿಸ್ಕೊಳಕ್ಕೆ ಸಾಧ್ಯತೆ, ಕೊಟ್ಟು ತೆಗೆದುಕೊಂಡು ಬಗೆಹರಿಸ್ಕೊಳಕ್ಕೆ ಸಾಧ್ಯತೆ, ಒಂದನ್ನು ಕೊಡುವಂಥದ್ದು ಒಂದು ತೆಗೆದುಕೊಳ್ಳುವಂಥದ್ದು ಎಲ್ಲರೂ ಸಿಗ್ಲಿಕ್ಕೆ ಸಾಧ್ಯ. ನಮಗೆ ಎರಡೂ ನದಿಯ ಎರಡು ದಂಡಿಗಳು ಸಿಗ್ಲಿಕ್ಕೆ ಸಾಧ್ಯ, ಆ ದಂಡಿ ಹಿಡ್ಕು ಈ ದಂಡಿ ಹಿಡ್ಕೋಬೇಕು. ಅದು ಎರಡು ದಂಡಿ ಬೇಕು ರೀ ನದಿ ಹರಿದೋಗ್ಬೇಕಾದ್ರೆ, ಒಂದು ದಂಡಿದ ನೀರು ಹರಿದೊಳಗೆ ಬರ್ತದೆ, ಅದು ಅಷ್ಟು ಸತ್ಯ. ಅದಕ್ಕೆ ಇದು ಮಾತುಕತೆ ಮೂಲಕ ಬಗೆಹರಿಸೋದು ಅದಕ್ಕೆ ಮುಖ್ಯ ಪಾತ್ರ. ಇವತ್ತು ಚುನಾವಣೆ ಮಾಡ್ಬೇಕಂತಿತ್ತು, ಚುನಾವಣೆ ಘೋಷಣೆ ಮಾಡಿದ್ದಾರೆ. ಅಲ್ಲಿ ಜನರು ಮೊನ್ನೆ ಇದ್ರೊಳಗೆ ಈ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಸ್ಪಂದನೆ ಮಾಡಿದ್ದಾರೆ, ವೋಟ್ ಹಾಕ್ತಾ ಹಾಕಿದ್ದಾರೆ ಮೊನ್ನೆದರಲ್ಲಿ. ಭಾಳ ಜನ ಆಸೆ ತೋರಿಸಿದ್ದಾರೆ, ನಾವು ಆಸಕ್ತಿ ಈ ಭಾರತದ ಚುನಾವಣೆಯಲ್ಲಿ ಭಾಗವಹಿಸಬೇಕಂತೆ. ಹಿಂದೆಂದಿಗಿಂತ ಹೆಚ್ಚು ವೋಟಿಂಗ್ ಆಗಿದ್ದಲ್ಲ. ಇದನ್ನೆಲ್ಲ ನೆನಪಿಸ್ಕೊಂಡಾಗ ಮುಸ್ಲಿಮ್ಸ್ ಎಲ್ಲ ಚುನಾವಣೆ ಯಶಸ್ವಿ ಆಗ್ಬೋದು. ಚುನಾವಣೆ ಮೊದಲು ಆಗಲಿ ಏನಾಗ್ತದೆ ನೋಡು, ಮತ್ತೆ ಮಾಡಲೇಬೇಕು. ಚುನಾವಣೆ ಒಳಗಿನ ಜನ ಒಪ್ಕೊಂಡೇನೋ ಯಶಸ್ವಿ ಮಾಡೋದಕ್ಕೆ ನೋಡ್ತಾರೆ, ಬಟ್ ಹೊರಗಡೆಯಿಂದ ಏನಾದರೂ ತೊಂದರೆಗಳಾಗ್ತಾವ? ಅದು ಆಗುವುದಿಲ್ಲ ರೀ, ಆಗ್ತಾವ ಪ್ರಶ್ನೆ ಇಲ್ಲ, ಆಗುವುದಿಲ್ಲ. ಈಗ ನೋಡ್ರಿ, ಇವರು ಮನೆಗೊಬ್ಬ ಸೈನಿಕ ನಿಟ್ಟಿದಾರಲ್ಲೇ, ಇದು ಸಾಮಾನ್ಯ ಅಲ್ಲ. ನೀವು ಕಾಶ್ಮೀರ ಭಾಳ ಸರಳ ಹೋದಂತಲ್ಲ, ಸರಳ ಸುಮ್ಮನೆ ಇದ್ದಾರಂತಲ್ಲ, ಅಷ್ಟು ಇದ್ದೂ ಇನ್ನೂ ಅಲ್ಲೇ ನಮ್ಮ ಈ ಒಂದು ಕಾಶ್ಮೀರಿ ಬ್ರಾಹ್ಮಣರು ಕಾಶ್ಮೀರದಲ್ಲೇ ಅಂದರೆ ಪಂಡಿತರು ಕಾಶ್ಮೀರದವ್ರು ಹೋಗಿ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಇದೆ. ಅಂದರೆ ಇದರ ಅರ್ಥ ಏನು? ಇನ್ನೇನು ನಿಮ್ಮ ನಿಲ್ಲಿಸ್ಬೇಕಲ್ಲೇ, ಇಡೀ ಸೈನ್ಯನ ಹೋದ ನಿಲ್ಲಿಸೋದಲ್ಲ, ಇನ್ನೊಂದು ಒಂದೇ ಭಾಗ್ಯ ಅದಲ್ಲಿ ಇಡೀ ಭಾರತದ ಸೈನ್ಯವನ್ನು ಅಲ್ಲಿ ಇಡಬೇಕು ಅನ್ನುವಂಥ. ಆದರೆ ಪಾಕಿಸ್ತಾನದಲ್ಲಿ ಈ ಬಾರ್ಡರ್ನಲ್ಲಿ ನಮ್ಮ ಸೈನಿಕರು ಹೆಚ್ಚು ಇಟ್ಟಿದ್ದಕ್ಕಾಗಿ, ಇಲ್ಲೇ ಚೈನಾದ ಬಾರ್ಡರ್ ಮೇಲೆ ಸೈನಿಕರ ಸಂಖ್ಯೆ ಕಡಿಮೆ ಇದ್ದಾಗೆ ಚೈನಾ ಒಳಗೆ ಬಂತು ಅಂತ ಒಂದು ಆರೋಪ ಅದಾವೆ. ಏನು ಈಗ ಗನ್ವಾಲ್ ಅಂತೇನು ಬರ್ತದಲ್ಲ ಏರಿಯಾ, ಅಲ್ಲಿಂದ ಸೈನಿಕರು ತಂದು ಇಲ್ಲಿ ಇಟ್ಟಿದ್ದಕ್ಕಾಗೆ ಅದು ಹೊಡೆದು ಬಿದ್ದದೆ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ತಜ್ಞರು ಮಾತಾಡ್ತಾ ಇದ್ದಾರೆ, ಸೈನ್ಯ ತಜ್ಞರು ಇಲ್ಲ ಅಲ್ಲಿ ಸೈನ್ಯ ಕಡಿಮೆ ಇರುತ್ತೆ, ಎಲ್ಲಿ ಬಂದರು ಒಳಗೆ ಹೋಗ್ಕೊಂಡಿದ್ದಾರೆ ನಾವು 1-2 ಕಿಲೋಮೀಟರ್ ಅಂತಾರೆ. ಲಡಾಖದಲ್ಲಿ ಒಳಗೆ ಜನ ಹೇಳ್ತಾ ಇದ್ದಾರೆ ಒಳಗೆ ಬಂದಿದ್ದಾರೆ ರೀ ಅವರು ಅಂತೇಳಿ. ಯಾಕೆಂದರೆ ಲಡಾಖದ
ಅಲ್ಲೇ ಕುರುಬರನ್ನಾಗಲಿ ಇನ್ನುಳಿದವ್ರನ್ನಾಗಲಿ ಬಾರ್ಡರ್ ಮೇಲೆ ಅವ್ರು ದನಗಳನ್ನ ಮೀಸಲಿಕ್ಕೆ ಆಳುಗಳನ್ನ ಮೀಸಲಿಕ್ಕೆ ಅಲ್ಲಿಯ ಇವುಗಳನ್ನ ಮೀಸಲಿಕ್ಕೆ ಅಲ್ಲಿ ಬಿಡ್ತಾ ಇಲ್ಲ ಅವರು. ಅಂದರೆ ಹಳ್ಳಿಗಳ ಮಾಡ್ಕೊಂಡು ಒಳಗೆ ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಂದರೆ ಇದು ಒಂದು ನಮ್ಮ ಇಂಡಿಯಾ ಅಕ್ಯುಪೈಡ್ ಅಂತ ನಾವು ಅವ್ರು ಕರ್ಕೋತಾರಲ್ಲ, ಕಾಶ್ಮೀರದಲ್ಲಿ ನಾವು ಸೈನ್ಯವನ್ನು ಸಾಕಷ್ಟು ಬಿಟ್ಟಿವಿ, ಆದರೂ ನೆಮ್ಮದಿ ಬರ್ತಾ ಇಲ್ಲ, ಶಾಂತಿ ಬರ್ತಾ ಇಲ್ಲ. ಅದಕ್ಕೆ ಇವರು ಹಾಗಂದರೆ ಶಾಂತಿ ಮಾತುಕತೆ ಶುರು ಆಗಬೇಕು. ಅಲ್ಲಿಯೇ ಜನರಿರೋ ಯಾರು ವಿಶ್ವಾಸ ಇಟ್ಟರೆ ರಾಜ್ಯದಲ್ಲಿ ಮಾತಾಡಬೇಕು. ಈಗ ಕೊಡದು ತೋಳೋದು ಇದ್ರಪ್ಪ ಭೂಮಿ ಬಿಡೋದು ತೋಳೋದು ಅಂತಲ್ಲ, ಜನರು ಪ್ರೀತಿಯಿಂದ ಮಾತಾಡೋಕ್ಕಿಂತ ತಾನೇ ಹೊರಗೆ ಬರ್ತದೆ ರೀ. ಈಗ ನೀವು ಎಷ್ಟೋ ಸಿಟ್ಟಿದ್ರು ಸಹಿತ ನಾವು ಚಂದಂಗೆ ಏನು ಮಾಡ್ತಂಗೆ ಹೇಗಿದ್ರಿ ಅಂತ ಅಂತ ಮಾತಾಡಿ ಎಷ್ಟೋ ಎಷ್ಟೋ ಸಿಟ್ಟು ಕಡಿಮೆ ಆಗ್ತದೆ. ನಾವು ಅದನ್ನು ಬಿಟ್ಟುಕೊಂಡು ಏನೋ ಮಾತಾಡಲ್ಲ, ನಮ್ಮ ಸ್ನಾವಿರೋದು ನಿಮ್ಮ ಸ್ನೇಹಿದ್ರೆ ಇನ್ನಷ್ಟು ಹೆಚ್ಚಾಗ್ತದೆ, ಗೋಡುಗಳು ನಿರ್ಮಾಣ ಆಗ್ತವೆ. ಮೌನ ಇದ್ದಷ್ಟು ಇನ್ನಷ್ಟು ಗೋಡುಗಳು ಹೆಚ್ಚಾಗ್ತವೆ. ನಾ ಮಾತಿನಿಂದ ಎಷ್ಟೋ ಸಮಸ್ಯೆಗಳು ಸಾಲ್ವ್ ಆಗ್ತವೆ. ಈಗ ಇಲೆಕ್ಷನ್ ಮಾಡಲಿಕ್ಕೆ ಹೊರಟಿದ್ದಾರೆ, ಹಾನಿ ಆಗ್ಬೋದ, ಎಷ್ಟು ಆ್ಯಕ್ಟಿವಿಟೀಸು ಆಗುವನ ಯಾಕಪ್ಪ ಅಂದ್ರೆ ಈಗ ಅಲ್ಲಿ ಅದು ನಿಂತಿಲ್ಲ, ಇನ್ನೂ ನಿಂತು ಒಂದು ತಿಂಗಳಾಗಿ ಹೊಸ ಗೌರ್ಮೆಂಟ್ ಬಂದಾಗಿಂದ ಎಷ್ಟು ಆದ್ವು ಅಲ್ಲಿ ಲೆಕ್ಕ ತೆಗೆದು ನೋಡಿದ್ರೆ ಇನ್ನೂ ನಿಂತಿಲ್ಲ. ಇವ್ರು ಹೇಳ್ಕೊಬೋದು ಏ ನಮ್ಮ ನಿಲ್ಸಿವಿ ಮಾಡಿ ಎಲ್ಲ ಕಂಟ್ರೋಲ್ ಮಾಡಿವಿ ಅಂತೇಳಿ. ಇಂಥ ಕಂಟ್ರೋಲ್ ಯಾವ ಕಾಲಕ್ಕೂ ಇರ್ತಾ ಇದೆ. ಕಾಂಗ್ರೆಸ್ ಆಳು ಮುಂದೆ ಇಷ್ಟಿತ್ತು ಕಂಟ್ರೋಲ್ ಈಗೂ ಅಷ್ಟು ಅದು ಏನು ಅದಕ್ಕಿಂತ ಹೆಚ್ಚಿನ ಸಾಧನೆ ಆಗಿಲ್ಲ. ನಿಜವಾಗಿ ನಮ್ಮ ಸಾಧನೆ ಆಗಿದ್ದು ಬಿ ಜೆ ಪಿ ಹೇಳ್ಬೇಕಾಗಿದ್ರೆ ಗೆಲ್ಗಿಟ್ಟ ಮತ್ತು ಇನ್ನುಳಿದು ಪಾಕಿಸ್ತಾನ ಅಕ್ಬಾಡಿ ಏನು ಪಾಕಿಸ್ತಾನ ಇರ್ತದ ಇದು ಕಾಶ್ಮೀರ ಅದಲ್ಲ ಅದು ಇಷ್ಟೋ ಕಸೋಬೇಕಾಗಿತ್ತು. ಓಕೆ, ಇವಾಗ ಬಾಂಗ್ಲಾದೇಶದಲ್ಲಿನ ಅರಾಜಕತೆ ಎಲ್ರಿಗೂ ಗೊತ್ತಿರುವಂತಹ ವಿಚಾರ, ಅಲ್ಲಿರುವಂತಹ ಒಂದು ಪರಿಸ್ಥಿತಿ ಈ ಚುನಾವಣೆ ಮೇಲೆ ಏನಾದರೂ ಪ್ರಭಾವ ಬೀರುತ್ತೆ ಸರ್? ಅಂದರೆ ಅಲ್ಲಿ ಜನರ ಮನಸ್ಥಿತಿ ಮೇಲಾಗಿರಬಹುದು ಅಥವಾ ಅಲ್ಲಿರುವಂತಹ ಒಂದು ಏನು ಗಂಭೀರತೆ ಇದೆ ಆ ಒಂದು ವಾತಾವರಣ ಇಲ್ಲಿ ಈ ಚುನಾವಣೆ ಮೇಲೆ ಈ ಜನರ ಮೇಲೆ ಈ ಬಾರಿ ಏನಾದರೂ ಅಫೆಕ್ಟ್ ಮಾಡುವಂಥದ್ದು ಅಫೆಕ್ಟ್ ಮಾಡಿಸೋದು ಇಲ್ಲೋ ಗೊತ್ತಿಲ್ಲ, ಮಾಡೋ ಸಾಧ್ಯತೆ ಕಡಿಮೆ. ಆದರೂ ಸಹಿತ ಬಾಂಗ್ಲಾನ ನಮ್ಮಿಂದ ಹೊಡೆದ್ರು, ನಮ್ಮ ಕೈಯಲ್ಲಿ ಇದ್ದಂಥ ಒಂದು ಅಸ್ತ್ರ ಇತ್ತದು, ಅದನ್ನು ಭಾರತೀಯರು ಹೊಡೆದ್ರು, ಅದನ್ನು ಇಂದಿರಾ ಗಾಂಧಿಯವರು ಹೊಡೆದಾಕಿದ್ರು ಅನ್ನೋ ಒಂದು ಸಿಟ್ಟು ಬಂದರೆ ಇವತ್ತಿಗೆ ಪಾಕಿಸ್ತಾನದ ಜನರಲ್ಲಿ ಅನ್ನೋದು ಅಲ್ಲಿ ಆಡಳಿತಾರೂಢ ಪಕ್ಷಗಳಲ್ಲ ಜನ ಆದಷ್ಟು ಮರಿತಾ ಇರ್ತಾರೆ. ಯಾಕಂದರೆ ನಮ್ಮ ಭಾರತದಲ್ಲಿ ಎರಡೂ ಕೂಡಿದ್ದೇ ನಾವು ಒಂದು ಕಾಲ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಎಲ್ಲ ಕೂಡಿದ್ದಂಥದ್ದು. ನಮ್ಮ ಮನೋಭಾವ ಹೆಂಗಪ್ಪ ಅಂದ್ರೆ ಏನೊಂದು ಘಟನೆ ಘಟಿಸಿರ್ತದೆ ಆಘಾತಕಾರಿ ಒಂದು ನಾಲ್ಕು ದಿವಸ ನೆನಪಿರ್ತದೆ ನಮಗೆ. ಮುಂದೊಂದು ವಾರ ಹೋತಂದ್ರೆ ಆ ಗಾಯ ಹಾಕೋತಾರ ಹೋದಂಗೆ ಮರೆತು ಬಿಟ್ಟಿರ್ತೀವಿ ನಾವು ಏನಪ್ಪ ಅಂತ. ಮತ್ತೊಂದು ವರ್ಷ ಹೋದ್ರೆ ನಾವು ನೆನಪಿಸಿಟ್ಟಿರ್ತಿಲ್ಲ ಏನಾಗ್ಯದ ಅಂತೇಳಿ. ಇದು ನಮ್ಮ ಮನೋಭಾವ, ಹಿಂಗಾಗಿ ಮನಸ್ಥಿತಿ ಆ ರೀತಿ ನಮ್ಮ ಬಂಗಾರಿಗರಾಗಿರ್ಬೋದು ಇಲ್ಲಿ ಪಾಕಿಸ್ತಾನಿಗಳಾಗಿರ್ಬೋದು ಇವರು ಸಹ ಮರಿತಾ ಇರ್ತಾರೆ. ಬಟ್ ಇದು ನಮಗೆ ರಾಜಕೀಯ ಮಾಡಬೇಕಾಗಿರ್ತದೆ, ಇವರಿಗೆ ಉದ್ಯೋಗ ಹೇಳದಿರ್ತಾರೆ ಇವರಿಗೆ ನೋಡ್ರಿ ಉದ್ಯೋಗ ಕೊಡ್ಸೋಕೆ ಸಾಧ್ಯ ಇಲ್ಲ ಈ ರಾಜಕಾರಣಿಗಳಿಗೆ ಎಲ್ಲರಿಗೂ. ಮುಂದೆ ಬೆಲೆ ಏರಿಕೆ ಮೇಲೆ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇಲ್ಲ, ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಸರಳ ಹಾದಿಗಳು ಯಾವ ಭಾಷೆ ಸಮಸ್ಯೆ ಕೆಣ್ಕೋದು, ಧರ್ಮದ ಸಮಸ್ಯೆ ಕೆಣ್ಕೋದು, ಜಾತಿ ಸಮಸ್ಯೆ ಕೆಣ್ಕೋದು, ಸದ್ಯ ಜಗಾಡ್ಕೋದು ಹೇಳಬೇಕು. ಜನ ಜಗಾಡೋದಿದ್ರಪ್ಪ ಅಂತಂದ್ರೆ ನಾವು ಆರಾಮ ಆಳ್ಬೋದು. ಈಗ ನೋಡ್ರಿ ಎಲ್ಲ ಶಾಂತ ಆಗ್ಯದಪ್ಪ ಈ ಸಲ ಏನು ಮುಷ್ಟಿ ಹಿಂದುತ್ವವಾದ ಬಿಡ್ಬೋದು ಮೋದಿ ಅವರು ತನ್ನದ್ರಾಗ ಅದೊಂದು ಯಾವುದೋ ಹೊಸ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ರು. ಇಲ್ಲಿವರೆಗೆ ಇದ್ದಂಥದ್ದು ನಮ್ಮ ಸಂಹಿತೆ ಏನದಪ್ಪ ಅಂತಂದ್ರೆ ಅದು ಕೋಮುವಾದಿ ಸಂಹಿತೆ ಇತ್ತು ಅಂತ ಹೇಳಿದರು. ಯಾವ ಪಾರ್ಟಿಯನ್ನು ಇನ್ನುಳಿದವರೆಲ್ಲರೂ ಕೋಮುವಾದಿ ಪಕ್ಷ ಅಂತಿದ್ರು ಅವ್ರದ್ದಂಥವ್ರು ನಮ್ಮ ಈ ಇವತ್ತಿನ ಸಂವಿಧಾನ ಕೋಮುವಾದಿ ಅಂದರೆ ಇದರಲ್ಲಿ ಅಂಬೇಡ್ಕರ್ ಕೋಮುವಾದಿ ಅನ್ನುವಷ್ಟು ಮಾತಾಡಿಬಿಟ್ರು. ಅಂದರೆ ಯಾರನ್ನ ಮಾತು ಯಾವ್ದು ಸರಿ ಯಾವ್ದು ತಪ್ಪ ಅಂತ ಹೇಳೋದು. ಓಕೆ, ಈ ತರಹದ ಪ್ರಚೋದನಕಾರಿ ಹೇಳಿಕೆಯಿಂದಾಗಿ ಅದೇ ಒಂದು ಸಂವಿಧಾನವನ್ನು ಆಧಾರವಾಗಿಟ್ಕೊಂಡೇ ಇವರು ಅಲ್ಲಿ ಆರ್ಟಿಕಲ್ 370 ತೆಗ್ದು ಹಾಕ್ತಾರೆ, ಇಡೀ ದೇಶದಲ್ಲಿ ಎಷ್ಟೊಂದು ಬದಲಾವಣೆಗಳನ್ನ ಮಾಡಿ ಹಾಕಿದ್ದಾರೆ, ಅದೇ ಸಂವಿಧಾನವನ್ನು ಮುಂದಿಟ್ಕೊಂಡು ತಮಗೆ ಬೇಕಾದ ಹಾಗೆ ತಾವು ಕಾನೂನುಗಳನ್ನ ರಚನೆ ಮಾಡುವಂತದ್ದಾಗಿರ್ಬೋದು ಅಥವಾ ಮಾಡುವಂತದ್ದಾಗಿರ್ಬೋದು ಮಾಡಿದ್ದಾರೆ. ಇವತ್ತು ಅದೇ ಸಂವಿಧಾನವನ್ನ ಈ ರೀತಿ ಟೀಕೆ ಮಾಡಿದ್ರೆ ಅಥವಾ ಅದನ್ನ ತೆಗಳಿದ್ರೆ ಇದು ಕಾಶ್ಮೀರಿಗಳ ಮೇಲೆ ಅಥವಾ ಜಮ್ಮು ನಿವಾಸಿಗಳ ಮೇಲೆ ಎಷ್ಟು ಮಟ್ಟಿಗೆ ಅಂದ್ರೆ ಪ್ರಭಾವ ಬೀರುತ್ತೆ ಇದರಿಂದ? ಅವ್ರಿಗೆ ನಂಬಿಕೆ ಇಲ್ಲ ಅಂತಂದ್ರೆ ನಮಗೆ ಏನ್ ಅದನ್ನ ಅದನ್ನ ಅದರೊಳಗೆ ಇಟ್ಕೊಂಡು ನಮ್ಮನ್ನ ಏನ್ ಕಾಪಾಡ್ತಾರೆ ಇವರು ಅಂತ ಆ ಒಂದು ಮನೋಭಾವನೆ ಬರೋದಿಲ್ಲ. ಆ ಭಾವನೆ ಬಂದಿದ್ದಕ್ಕಾಗಿ ಇವತ್ತಿನವರೆಗೂ ಸಹಿತ ನಾವು ತಿಕ್ಕಾಡ್ತಾ ಇದ್ದೀವಿ, ನಾವು ಬಳದಾಡ್ತಾ ಇದ್ದೀವಿ, ನಮ್ಮ ಜೀವ ಕೊಡ್ತಾ ಇದ್ದೀವಿ. ಜೀವ ಕೊಡೋರು ಯಾರು? ರಾಜಕಾರಣಿಗಳಲ್ಲ, ಯಾರು ಅಧಿಕಾರದಲ್ಲಿದ್ದವರಲ್ಲ. ಜೀವ ಕೊಡೋರು ಯಾರಪ್ಪ ಅಂದ್ರೆ ನಮ್ಮ ಬಡವರ ಮಕ್ಕಳು. ಇವತ್ತು ಸೈನಿಕರಾದವರು ಯಾರು? ಹೊಟ್ಟೆ ಕೂಳಿಲ್ಲದಂಥ ಬಡವರ ಮಕ್ಕಳು ಸೈನಿಕರಾಗ್ತಾರೆ. ಯಾರೊಬ್ಬ ಶ್ರೀಮಂತ ನಮಗೆ ಸೈನಿಕಾಗಿ ಏನಪ್ಪ ಜೀವದ ಬಲಿದಾನ ಮಾಡಿ ಅಂತ ತೋರಿಸಿದ ಉದಾಹರಣೆ. ಇಲ್ಲಿ ಆಗವರು ಪೊಲೀಸರಾಗವರು ಬಡವರ ಮಕ್ಕಳ ಆಗ್ತಿರ್ತಾರೆ. ಯಾಕೆ ಮನೆಯಲ್ಲಿ ನಡೀಪಲ್ಲ ಸತ್ರ ಸಾಯಲಿ ನಮ್ಮ ಮನೆಯಲ್ಲಿ ನಡೀಲಿ ಅನ್ನುವಂಥ ಪರಿಸ್ಥಿತಿಗಿಂತವ್ರು ಬರ್ತಾ ಇದ್ದಾರೆ. ಅಂಥ ಬಡವರು ಇರ್ತಾರೆ ಅಲ್ಲಿ ಶೈಲಿದೊಳಗೆ. ಇದನ್ನು ನಿರ್ಧಾರ ಮಾಡೋರು ಯಾರಪ್ಪ ಅಂತಂದ್ರೆ ಯುದ್ಧಗಳು ನಿರ್ಧಾರ ಮಾಡೋರು ಯಾರಂದ್ರೆ ಈ ನಾಯಕರು. ಇವರಿಗೆ ಅಧಿಕಾರ ಸಿಗುತ್ತಿದ್ರೆ ಎಲ್ಲರೂ ರೆಡಿ. ಇವತ್ತು ನೋಡ್ರಿ ಮೋದಿಯವರು ಓ ಬಿ ಸಿ ಬಗ್ಗೆ ನಾನು ನಾಯಕ ಅಂತ ಹೇಳ್ತಾರೆ, ಇವತ್ತು ದಲಿತರ ಬಗ್ಗೆ ಕಾಳಜಿಯಿಂದ ಮಾತಾಡ್ತಾರೆ, ಅಂಬೇಡ್ಕರ್ ನಮ್ಮ ಅಂತ ಹೇಳೋ ಪ್ರಯತ್ನ ಮಾಡ್ತಾರೆ. ಇದೇ ಒಂದು ಕಾಲಕ್ಕೆ ಮೀಸಲಾತಿನ ವಿರೋಧ ಮಾಡ್ತಿದ್ರು ಬಿ ಜೆ ಪಿಗರು ಅನ್ನೋಕ್ಕಿಂದರು
ಇದು ಏನು ಆರ್ ಎಸ್ ಎಸ್ ಮತ್ತು ಜನಸಂಘದವರು. ಇವತ್ತು ಅವರು ಅದನ್ನು ಬಿಟ್ಕೊಂಡು ಅದನ್ನ ಹಿಡ್ಕೊಂಡು ಹೋದ್ರೆ ನಾವು ಆಯ್ಕೆ ಆಗೋದ್ರೆ ಯಾವಾಗ ಕನ್ಫರ್ಮ್ ಆಯಿತು ಅಂದಿನಿಂದ ಏನು ಮಾಡಿದಾರಪ್ಪ ಅಂದ್ರೆ ಇವ್ರು ನಿಧಾನಕ್ಕೆ ಇವ್ರು ಇಲೆಕ್ಷನ್ ಗೆಲ್ಲು ಪರ್ಪಸ್ ಮಾತ್ರ ಯೂಸ್ ಮಾಡ್ಕೊಳ್ಳೋದು. ಈಗೂ ಅಷ್ಟು ಅದ್ರೆ ಅದು ಈಗೂ ಗೆಲ್ಲು ಪರ್ಪಸ್ ಅಷ್ಟೇ. ಇವತ್ತು ನೋಡ್ರಿ ಅದು ಹೇಳೋ ಅವಶ್ಯಕತೆ ಏನಿತ್ತು ಅವ್ರಿಗೆ ಮಾಡೋರಿದ್ರಿ ಮಾಡಿರಿ. ಹೌದು ಕೋರ್ಟ್ ಡಿಸಿಷನ್ಗಳು ಬಂದಿದ್ದಾವ ಯು ಸಿ ಸಿ ಏನೋ ಹೇಳ್ತಾರೆ ಇದನ್ನು ಅದು ಮಾಡ್ರಪ್ಪ ಅಂತದ ಅದು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ತಗೋದ ಅದಕ್ಕೆ ಮಾತಾಡೋದು ಏನದ ಕೆಲಸ ಮಾಡಿಬಿಟ್ಬಿಡುವಂಥದ್ದು. ಹೌದು ಸಮಾನತೆ ಬರಬೇಕಾಗ್ಯದ ಇದೇನಪ್ಪ ಅಂತಂದ್ರೆ ಒಂದು ರೀತಿಯಿಂದ ಎಲ್ಲರೂ ಸಮಾನವಾಗಿ ಇರಬೇಕು ಅಂತ ಒಂದು ಸಮಾನ ಸಂಹಿತೆ ಇಲ್ಲ ಮಾಡ್ರಿ ಅಡ್ಡಿಲ್ಲ. ಆದರೆ ಅದನ್ನು ನೀವು ಕೋಮುವಾದಿ ಐತೆ ಅದನ್ನು ತೆಗಿಸಿ ಮಾಡಲಿಕ್ಕೆ ಹಾಕೊಂಡಿದ್ದೀರಿ ಅಂತ. ನೀವು ಇಲ್ಲಿವರೆಗೆ ಜಾತ್ಯಾತೀತ ಪದವನ್ನು ಸಹಿತ ವಿರೋಧ ಮಾಡ್ತಿದ್ರಿ. ಅದಕ್ಕೆ ನೀವು ಸುಡು ಏನು ಸೆಕ್ಯುಲರ್ಸ ಸುಳ್ಳು ಸೆಕ್ಯುಲರ್ಗಳು ಅಂತ ಇದಕ್ಕೇನಂತೀರಿ ನೀವು ಅದು ಕನ್ನಡ ಜಾತ್ಯಾತೀತ ಅಂತ ಹೇಳ್ತಿದ್ರಿ. ಇವತ್ತು ಜಾತ್ಯಾತೀತ ನೀವು ಆಗಲಿಕ್ಕೆ ಹೊರಟಿದ್ರಿ. ಯಾಕಂದ್ರೆ ಸಂವಿಧಾನ ಹಿಡ್ಕೊಂಡು ಮೊನ್ನೆ ಇಲೆಕ್ಷನ್ದಲ್ಲೇ ವಿರೋಧಿಗಳು ಅಂದ್ರೆ ಇಂಡಿಯಾ ಗೆಟ್ ಬಂದಂಥವ್ರು ಹೆಚ್ಚಿನ ಒಂದು ಸೀಟ್ಗಳನ್ನ ಆರಿಸ್ಕೊಂಡು ತೊಗೊಂಬಂದ್ರು ಅಂತ ಕಾರಣಕ್ಕಾಗಿ ಇವತ್ತು ಆ ಹಾದಿ ಹಿಡಿತಾ ಇದ್ದಾರೆ. ಅಂದರೆ ನಿಮಗೆ ಅನುಕೂಲಿಸಿದ್ದು ಯಾವುದಪ್ಪ ಸರಳ ಆಗಿರಬೇಕು ಅನುಕೂಲ ಇರಬೇಕು. ಅದಕ್ಕೆ ಹೇಳಿದ್ರೆ ಇದೇ ಇಂಟ್ರೆಸ್ಟ್ ಉದ್ಯೋಗ ನಮ್ಗೆ ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ಲ ಮಾಡೋದಿಲ್ಲ ನಾವು ಉದ್ಯೋಗ ಹುಟ್ಟಾಕೋದಿಲ್ಲ. ಜೊತೆಗೆ ಬೆಲೆ ಏರಿಕೆ ಮೇಲೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅರ್ಥ ಏನದ ನೀತಿ ನಮ್ಮ ಕೈಯಲ್ಲಿಲ್ಲ. ಮತ್ತು ಹೊಸ ಹೊಸ ಏನಾದರೂ ಈ ದೇಶಕ್ಕೆ ಉದ್ಯೋಗ ಹುಟ್ಟಾಕಿ ಕೊಡ್ತೀವಪ್ಪ ಉದ್ಯೋಗ ಮಾಡೋಕ್ಕೆ ಉದ್ಯಮಿಗಳ ಸಹಿತ ಮಾಡೋದು ನಾವು ಸೋಚಿದ್ದೀವಿ. ಎಮ್ ಎಸ್ ಎಮ್ ಎಸ್ ಎಲ್ಲ ಬಂದ್ ಆಗಿಬಿಟ್ಟಿದ್ದಾವೆ. ಇವತ್ತು ಯಾರ್ಯಾರಿಗೂ ಪ್ರೈವೇಟ್ದವ್ರಿಗೆ ಕಂಪ್ನಿಗಳಿಗೆ ನೀವು ನಡೆಸ್ರಿ ನಾವು ಭೂಮಿ ಕೊಡ್ತೀವಿ ನೆಲ ಕೊಡ್ತೀವಿ ಅಂತೇಳಿ ಅದು ಕೆಲವೊಂದು ಪಿ ಎಸ್ ಓಗಳನ್ನು ಕೊಟ್ಟಿದ್ದಾರೆ. ಅವ್ರು ಲಾಭ ಮಾಡೋಕ್ತಾ ಇರಲಿಲ್ಲ ತೊಗೊಂಡು ಹೋಗಿಬಿಟ್ರೆ ಅಷ್ಟು ಹರಿಸ್ಕೊಂಡು ಅದನ್ನು ಲಾಭ ಮಾಡ್ಕೊಂಡು ಹೇಗಪ್ಪ ಅಂದ್ರೆ ಮೊದಲು 2 ತಾಸು ದುಡ್ತಿರುವಂಥ ಈ ಕಾರ್ಮಿಕರನ್ನ ಕೂಲಿಗಳನ್ನಾಗಿ ಮಾಡಿದರು ಮತ್ತು ಅಸಂಘಟಿತ ಕಾರ್ಮಿಕರನ್ನಾಗಿ ಮಾಡಿದರು. ಅವಳು ಇವತ್ತು 9 ತಾಸು 12 ತಾಸು ದುಡಿಸ್ಕೊಳ್ತಾ ಇದ್ದಾರೆ ಕಡಿಮೆ ಪೇಮೆಂಟ್ ಮಾಡ್ತಾ ಇದ್ದಾರೆ. ಇವೆಲ್ಲ ನೆನಪಿಸ್ಕೊಂಡಾಗ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂತ ಈ ಜನಾದಂಥವ್ರು ಇಂಥ ಒಟ್ಟು ಭಾಷೆದ ಮೇಲೆ ಧರ್ಮದ ಮೇಲೆ ಮತ್ತದ ಮೇಲೆ ಲಿಂಗದ ಮೇಲೆ ಇವರೆಲ್ಲ ಭಿನ್ನಾಭಿಪ್ರಾಯ ಮಾಡ್ತಾ. ಸರ್ ಯಾವ ಸಂವಿಧಾನ ನಮಗೆ ಮೂಲಭೂತ ಹಕ್ಕು ಕೊಡುತ್ತೆ, ಯಾವ ಸಂವಿಧಾನ ನಮಗೆ ಮಾತಾಡೋಕ್ಕೆ ಸ್ವಾತಂತ್ರ್ಯ ಕೊಡುತ್ತೆ, ಯಾವ ಸಂವಿಧಾನದ ಆಧಾರದ ಮೇಲೆ ಇವರು ಎಲೆಕ್ಷನ್ ನಿಂತು ನಾಯಕರಾಗಿ ಹೊರಬಂದು ನಮ್ಮನ್ನು ಆಳ್ತಾ ಇದ್ದಾರೆ, ಇವತ್ತು ಅದೇ ಸಂವಿಧಾನವನ್ನು ಟೀಕೆ ಮಾಡ್ತಾರೆ ಅಂತ ಅಂದರೆ ಇವರನ್ನು ಆರಿಸಿದಂತಹ ಜನರ ಮೇಲೆ ಇವರು ಎಷ್ಟರ ಮಟ್ಟಿಗೆ ಕಾಳಜಿ ತೋರಿಸಬಹುದು? ನೋಡ್ರಿ ಜನರ ಮೇಲೆ ಕಾಳಜಿ ಇದ್ದಿದ್ರೆ ನಿಜವಾಗಿ ಜನರ ಕಲ್ಯಾಣವನ್ನು ಇವರು ಬಯಸಿದ್ರೆ ಇಷ್ಟರೊಳಗಾಗಿ ಇವರಿಗೆಲ್ಲ ಉದ್ಯೋಗ ಸೃಷ್ಟಿ ಮಾಡ್ತಿದ್ರು. ಇಲ್ಲಿ ಮೇನ್ ಏನಿತ್ತು ಯಾವುದರ ಯಾವ ಇಲಾಖೆಯನ್ನು ಅದು ಯಾವ ಕ್ಷೇತ್ರದಲ್ಲೇ ನಾವು ನಮ್ಮ ಉದ್ಯಮಿಗಳನ್ನ ಅಥವಾ ಕೃಷಿಯನ್ನು ಬೆಳೆಸಿದ್ರೆ ಉದ್ಯೋಗ ಸಿಗ್ತಾವೆ ಅನ್ನುವಂಥ ನಿಜವಾಗ ಅಭ್ಯಾಸ ಇವ್ರಿಗೆಲ್ಲ ಗೊತ್ತಿಲ್ಲಂತಲ್ರಿ. ಇವರು ಜಾನ ಏನು ಜಾನ ಕಿವುಡ್ರು ಕಿವುಡ್ರು ನಟನೆ ಮಾಡ್ತಾಯಿದ್ದಾರೆ, ಅಂದ್ರೆ ಒಂದು ಕುರುಡ್ರು ನಟನೆ ಮಾಡ್ತಾಯಿದ್ದಾರೆ, ಎಲ್ಲ ಗೊತ್ತದೆ ಇವ್ರಿಗೆ. ಆದರೆ ಅವ್ರಿಗೆ ಏನು ಬೇಕಾಗಿದೆಪ್ಪ ಅಂತಂದರೆ ಆಳೋದಕ್ಕೆ ಅಧಿಕಾರ ಬೇಕು. ಅಧಿಕಾರ ಇತ್ತಪ್ಪ ಅಂದ್ರೆ ನೀವು ಪರ್ಸನಲೇಜ್ ವ್ಯವಹಾರ ಮಾಡ್ಕೋಬೋದು, ಆರಾಮಿರ್ಬೋದು. ನಮ್ಮ ಅನುದಾನ ಹೆಚ್ಚು ಮಾಡಿ ಅಂತ ಹೇಳ್ತಾರಣ್ಣ, ಉದ್ಯೋಗಗಳು ಹೆಚ್ಚು ಮಾಡಿ ಅಂತ ಉದ್ಯೋಗ ಹೇಳಿದ್ರೆ ಹೇಳೋದಿಲ್ಲ ಇವರು. ಪ್ರತಿಯೊಬ್ಬ ಇವತ್ತು ಎಮ್ ಎಲ್ ಎಂ ಪಿ ಯಾರು ಜೊತೆ ತೊಗೊಳ್ಳೋ ಅವ್ರು ಅನುದಾನ ಹೆಚ್ಚು ಮಾಡ್ರಿ, ಯಾಕಂದ್ರೆ ಕಮಿಷನ್ ಯಾಕೆ ಅನುಕೂಲ ಆಗ್ತದೆ ಅಂತ. ಓಕೆ, ಇವಾಗ ಜಮ್ಮು ಮತ್ತು ಕಾಶ್ಮೀರವನ್ನು ನೋಡೋಕೆ ಹೋದರೆ ಸರ್, ಅಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದ್ದು ಬಿಟ್ಟರೆ ಬೇರೆ ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಎಲ್ಲ ಆಗಿದೆ ಈ 10 ವರ್ಷಗಳಲ್ಲಿ? ನೋಡ್ರಿ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ರೆ ಇಷ್ಟು ಶೈಂಡಲ್ಲಿ ಹೇಳ್ತಾ ಇರಲಿಲ್ಲ. ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ರೆ ಕಾಶ್ಮೀರಿ ಪಂಡಿತರು ಬದುಕು ಮಾಡ್ತಾಯಿದ್ರು. ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ರೆ ಇವತ್ತು ಅಲ್ಲೇ ಹೆಣಗಳು ಬೀಳ್ತಾ ಇರಲಿಲ್ಲ. ಏನು ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲಿ? ಸಾಕಷ್ಟು ಪ್ರವಾಸೋದ್ಯಮ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಪ್ರವಾಸಿಗರು ಜಾಸ್ತಿ ಹೋಗ್ತಾ ಇದ್ದಾರೆ, ಅಲ್ಲಿ ಇನ್ಕಮ್ ಜಾಸ್ತಿ ಆಗ್ತಿದೆ ಅಂತಾರೆ. ಕೇವಲ ಪ್ರವಾಸೋದ್ಯಮದ ಮೇಲೆ ನಿಂತಿದೆ ಹಾಗಿದ್ರೆ ಜಮ್ಮು ಮತ್ತು ಕಾಶ್ಮೀರ? ನೋಡ್ರಿ ಪ್ರವಾಸೋದ್ಯಮ ಕೇವಲ ನೋಡ್ರಿ ಶ್ರೀನಗರ ಒಂದರಿಂದ ಪ್ರವಾಸೋದ್ಯಮ ಆಗುವುದಿಲ್ಲ, ಇಡೀ ಕಾಶ್ಮೀರ ತುಂಬೆಲ್ಲ ಹೋಗುವಂಥ ಸಲುವಾಗಿ ಹೋಗುವಂಥ ವ್ಯವಸ್ಥೆ ಆಗಬೇಕಾಗ್ತದೆ. ಅಲ್ಲಿ ಎಲ್ಲಿದ್ರೆ ಹೋಗಲಿಕ್ಕೆ? ಶ್ರೀನಗರ ಬಿಟ್ಟು ಒಂದು ಸ್ವಲ್ಪ ಮುಂದೆ ಹೋದರೆ ನಿಮ್ಮ ಹೊರತೆಗಿದಾರಲ್ಲ ಅಂಥ ಪರಿಸ್ಥಿತಿ ಅದ. ಇವ್ರು ಹೇಳ್ತಾರೆ ಅಷ್ಟ. ಹಂಗೆ ಹೇಳೋದಾಗಿದ್ದರೆ ಈ ಇಲ್ಲಿವರೆಗೆಲ್ಲ ಬೇಕಾದವರು ಹೊರಗಿನವ್ರು ಬಂದಿರೋ ಭೂಮಿ ಖರೀದಿ ಮಾಡಬಹುದು ಅಂತೇಳಿ ಮಾಡಿದ್ದಾರೆ. ಈಗ ಹೊಸ ರೈತರ ಪ್ರಕಾರ ಎಷ್ಟು ಜನ ಇಲ್ಲಿಯ ಉದ್ಯಮಿಗಳು ಕಾಶ್ಮೀರದಲ್ಲಿ ಹೋಗಿ ಜಾಗ ತಗೊಂಡು ಉದ್ಯೋಗ ಶುರು ಮಾಡಿದ್ದಾರೆ, ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ಹೌದಲ್ಲ, ಒಂದು ಭೂಮಿ ಮಾಡಿಕೊಂಡಿದ್ದಾರೆ, ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿದ್ದಾರೆ. ಈಗ ಅಲ್ಲಿ ಯಾಕೆ ಹೋಗೋದು ಹಂಗಾರೆ? ಇವರು ವ್ಯಾಪಾರಿಗಳಲ್ಲಿ ಇವ್ರು ಕರ್ಕೊಂಡು ಹೋದ್ರೆ ಹೋಗೋದಿಲ್ಲ, ಅವ್ರನ್ನ ಪುಕ್ಕೊಂಡು ಕೊಡ್ತೀವಿ ಬಾಸ ಆಗಾದ್ರೆ ಹೋಗೋದಿಲ್ಲ. ಯಾಕೆ ಜೀವ ಮುಖ್ಯನ ಯಾರಿಗಾದರೂ? ನಾವು ಉಳಿದ್ರೆ ಜಗತ್ತು ಹಣ ಇಲ್ಲ ಅಂತಕೊಂಡು ಏನು ಮಾಡಲ್ಲ, ಕೋಟಿಗಳನ್ನು ತೊಗೊಂಡು ಇವತ್ತು ಆ ಉದ್ಯಮದಾರರಲ್ಲಿ ಹೋಗೋರು, ಬಿಸ್ನೆಸ್ದಾರರು ಹೋಗೋರು, ಇವ್ರು ಹೇಳಿಕೆ ಕೊಡ್ತಾರೆ ಅಷ್ಟೇ. ಈವನ್ ಯಾರು ಫಾರಿನರ್ಸ್ ಬಂದ್ರೆ ಅಂದ್ರೆ ದೊಡ್ಡ ಸೆಕ್ಯೂರಿಟಿ ಹೋಗೋದು, ಸೆಕ್ಯೂರಿಟಿ ಒಳಗೆ ಏನೋ ಆಗ್ಬೋದು ಅಂತೇಳಿ ಅಮರನಾಥ್ ಸಹಿತ ಹೋಗೋದಷ್ಟು ಕಷ್ಟ ಹೇಳೋದು ಬಿಟ್ಟದೆ. ಇವತ್ತು ಏನೋ ಹೇಳಿಕೆ ಆಗೋದಪ್ಪ ಅಮರನಾಥ್ಗೆ ಅಂತೇಳಿ ವೈಷ್ಣವ ಹೋಗೋ ಸಹಿತ ಹೇಳ್ತಾ ಇದ್ದಾರೆ. ಅಂದಾಗ ಇವೆಲ್ಲ ಪರಿಸ್ಥಿತಿ ಹಿಂಗದ ಭೀಕರಾಗೆ. ಮತ್ತು ಇವರು ಇಂಥ ಪರಿಸ್ಥಿತಿ ಏನು ಚುನಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ? ಒಂದ ಭರವಸೆ ಏನಪ್ಪ ಅಂದ್ರೆ
ಮಾತುಕತೆ ಮೂಲಕ ಏನಾದರೂ ಆಗ್ಬೋದು. ಜೊತೆಗೆ ಈಗೇನು ಇಲೆಕ್ಷನ್ದ ಮನ್ನೆಯ ಒಂದು ಏನು ಇಲೆಕ್ಷನ್ ಆದ ಲೋಕಸಭಾ ಅದ ಅಲ್ಲಿ ಪಾಸಿಟಿವ್ ಅದ, ವೋಟ್ ಹಾಕಲಿಕ್ಕೆ ಮಂದಿ ಬರ್ತಾ ಇದ್ದಾರೆ. ಅದನ್ನು ಇಟ್ಕೊಂಡು ಇವರು ಇನ್ನಾದರೂ ಹೊಸ ಟ್ಯಾಕ್ಟಿಕ್ಸ್ ಹೊಸ ಮಂತ್ರ ಇವ್ರಿಗೆ ಪ್ರಜಾಪ್ರಭುತ್ವ ನೆಲಗಟ್ಟಲೆ ಆರಿಸಬಂದಂಥವ್ರು ಇದ್ದಾರೆ. ಇವತ್ತು ಏನೋ ಮೋದಿಯವರು ಇದ್ದಾರೆ, ಬೇಡ ಮುಂದೆ ಬರುತ್ತಿರಂತ ಮೋದಿಯವರು ಮಾಡ್ತಾರೆ ನನಗೆ ಗ್ಯಾರಂಟಿ ಹೇಳಿದ್ರು. ಬಟ್ ರಾಹುಲ್ ಅವರಲ್ಲಿ ಒಂದಿಷ್ಟು ಏನೋ ಒಳ್ಳೆಯ ಗುಣಗಳು ಕಾಣ್ತಾ ಇದ್ದಾರೆ, ಅವ್ರು ಪ್ರಯತ್ನ ಮಾಡ್ಬೋದು ಮುಂದೆ ಬಂದು. ಏನಪ್ಪ ಅಂದ್ರೆ ಮಾತುಕತೆಗೆ ಅವಕಾಶ ಕೊಡುವಂಥದ್ದು, ಕೊಟ್ಟು ತೆಗೆದುಕೊಂಡು ಬಗೆಹರಿಸುವಂಥದ್ದು. ಎರಡೂ ಕಾಶ್ಮೀರ ಕಡೆ ಇದ್ದಂಥ ಜನರನ್ನ ಅವ್ರು ಹೋಗಿ ಬರೋದಕ್ಕೆ ಮಾಡೋದಕ್ಕೆ ಭೇಟಿ ಆಗೋದಕ್ಕೆ ಅವ್ರು ಬದುಕು ಮಾಡೋದಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು. ಅಷ್ಟು ಮಾಡಿದರೆ ಅಲ್ಲಿ ಕಾಶ್ಮೀರಕ್ಕೂ ವಿಶ್ವಾಸ ಕೊಡ್ತದೆ, ಇವ್ರಿಗೂ ಕಾಶ್ಮೀರಕ್ಕೂ ವಿಶ್ವಾಸ ಕೊಡ್ತದೆ. ಮತ್ತು ಎಲ್ಲರಿಗೂ ಈಗ ಬಡದಾಡೆ ಅದು ಗುಂಡು ಹಾರಿಸಿ ನಾವು ಬದುಕಬೇಕು ಅನ್ನೋದು ಯಾರಿಗೂ ಇಲ್ಲ. ಸಾಕಾಗಿಲ್ಲ ಅವ್ರಿಗೂ ಅಲ್ಲಿಯೂ ಬಡತನ ಅದು ಕಾಶ್ಮೀರ ಇದು ನಮ್ಮ ಪಾಕಿಸ್ತಾನ ಹಾಕಬೇಡ, ಕಾಶ್ಮೀರದಲ್ಲೇ ಬಡತನ ಅದು ಅನ್ನಕ್ಕಾಗಿ ಒದ್ದಾಡೋದ ಪರಿಸ್ಥಿತಿ ಐತಿ, ಇಲ್ಲೂ ಅದ ಪರಿಸ್ಥಿತಿ ಐತಿ. ಇಂಪ್ರೂವ್ಮೆಂಟ್ಗಳು ಏನಿಲ್ಲ, ಇವರು ಪ್ಯಾಕೇಜ್ ಕೊಡ್ತಾರೆ ರೀ. ಪ್ಯಾಕೇಜ್ ಕೊಟ್ಟಿದ್ರಾಗ ಎಲ್ಲ ಜನಕ್ಕಾಗಿ ಮುಡಿದ್ರೆ ಏನು ಹೇಳಿ, ನಮ್ಮಲ್ಲಿ ಪ್ಯಾಕೇಜ್ ಸಗಟ್ ಮಾಡಿದಾರೆ, ಪ್ಯಾಕೇಜ್ ನಮ್ಮಲ್ಲಿ ಸಿಕ್ಕಾಪಟ್ಟೆ ಪ್ಯಾಕೇಜ್ ಮಾಡ್ತಾರೆ. ಆ ಪ್ಯಾಕೇಜ್ನಲ್ಲಿ 40% ಇವರು ಹೊಡೆದಿರ್ತಾರೆ ನನಗೆ ಅವರು. ಒಂದಿಲ್ಲಿ ಮನಿ ನಮ್ಮ ಕಟ್ಟುವಲ್ಲಿನ 2.5 ಲಕ್ಷ ಪಸಲು ಮಾಡಿದಾಗ ಇಲ್ಲಿ ಮುನ್ಸಿಪಾಲಿಟಿ ಆಗಿರ್ಬೋದು ಮತ್ತೆಲ್ಲೂ ಆಗಿರ್ಬೋದು ಅಲ್ಲಿ ಮಿನಿಮಮ್ 30-40,000 ಅಂತ ತೋರ್ತಾರೆ ಇಲ್ಲಿ. ಮತ್ತು ಅಲ್ಲಿ ಪರಿಸ್ಥಿತಿ ಏನಿರ್ಬೋದು, ಅಲ್ಲಿಂದ ಹೋಗಿ ಕೇಳೋಕ್ಕೆ ಸಾಧ್ಯ ಇಲ್ಲ, ಯಾರು ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕಾಶ್ಮೀರಕ್ಕೆ ಹೋಗ್ತಿರಲಿ ಎಲ್ಲರೂ ಒಳ್ಳೆ ಪರ ಹೋಗೋದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಇದು ಪ್ಯಾಕೇಜ್ ಅಲ್ಲ, ಆತ್ಮೀಯತೆ ಬೆಳೆಸೋದು. ಒಬ್ಬ ಒಳ್ಳೆ ನಾಯಕರು ಬೇಕಾಗಿರೋ ಈ ದೇಶಕ್ಕೆ, ಅದು ಯಾವ ಬರ್ತಾರೋ ಎಂದು ಬರ್ತಾರೋ ಗೊತ್ತಿಲ್ಲ. ಆದರೆ ಜನರಿಂದನೇ ಬರಬೇಕು ನಾಯಕ, ಅವ್ರು ನಡ್ಕೊಂತ ಎದ್ದು ಬರಬೇಕು. ಹೆಂಗೆ ಗಾಂಧಿ ಅದು ಬಂತು ಮತ್ತೆ ಬೆದ್ರು ಬಂದು ಭಾಳ ಅಪರೂಪ ಬರ್ತಿರ್ತಾರೆ, ಅವ್ರು ಬರಲಿ ಅನ್ನೋದೊಂದು ಅಪೇಕ್ಷೆ. ಆದರೂ ಇದು ಪ್ರಯತ್ನ ಮಾಡೋಕ್ಕಿದ್ದಾರೆ, ಮಾತುಕತೆಯಿಂದ ಶುರು ಮಾಡಲಿ ಅನ್ನೋದು. ಮತ್ತು ವಾಜಪೇಯಿ ಅವ್ರ ಕಾಲದಿಂದ ಒಂದು ಮರಿ ಬಾರದು, ನಾವು ವಾಜಪೇಯಿ ಅವ್ರ ಕಾಲದಲ್ಲಿ ಭಾಳ ಚಂದ ಹೊಂಟಿತ್ತು ಅದು, ಅದು ಅವ್ರಿಗೆ ಮತ್ತು ಮುಷರಪ್ಪ ಅವ್ರಿಗೆ ಅದು ಇನ್ನೂ ಸ್ವಲ್ಪ ಬಿಟ್ಟು ಚೆನ್ನಾಗಿ ಇಟ್ಕೊಂಡು ಹೋಗಿದ್ರೆ ಇನ್ನೂ ಬೆಳೀತಿತ್ತು ಏನೋ. ಆ ಸಂದರ್ಭ ನಾವು ಸ್ವಲ್ಪ ಹಿಡಿದ್ವಿ, ಅವರು ಹಿಡಿದ್ರು, ಮತ್ತಲ್ಲಿ ನಿಂತು ಹೋಗಿಬಿಡಿತು. ನಿಧಾನಕ್ಕೆ ಏನಾಗಿತ್ತಪ್ಪ ಅಂದ್ರೆ ಆ ಒಂದು ಪಾಕಿಸ್ತಾನ ಅಕ್ಬರ್ ಕಾಶ್ಮೀರಿಗಳು ಇಲ್ಲವರ ಕಾಶ್ಮೀರಿಗಳು ಹೋಗುವುದು ಬರೋದು ಸಂಬಂಧಗಳು ಬೆಳೆಸುವಂಥದ್ದು ಏನೋ ಒಂದು ವ್ಯವಸ್ಥೆ ಮಾಡಬೇಕಂತ ಬಂದಿದ್ದರು. ಅಂದರೆ ಜಾಡು ಕೂಡ ಬೇಡಪ್ಪ, ಅದರಿಂದ ಆ ಇದ್ರ ಸ್ಟೇಟ್ ಮಾಡಿಬಿಡೋಣ ಅದನ್ನು, ಅದೇನಪ್ಪ ಅಂದರೆ ಬಪ್ಪರ್ ಸ್ಟೇಟ್ ಮಾಡಿಬಿಡೋ, ನೀವು ಅದನ್ನು ಒಳಗೆ ಬರಬೇಡ್ರಿ, ನಾವು ಈಗ ಮ್ಯಾಲೆ ಬರೋದಿಲ್ಲ. ಅಲ್ಲಿ ಜನ ಅವ್ರವ್ರು ಕೂಡ್ಕೊಂಡಿರಲಿ, ಎರಡು ನಮ್ಮ ಅಧಿಕಾರ ಇರಲಿ, ಬಟ್ ಅವರು ಕೂಡ್ಕೊಂಡು ಮಾಡ್ಕೊಂಡು ಬದುಕೊಂಡು ಹೋಗ್ರಿ ಅನ್ನೋಂಥ ಒಂದು ವ್ಯವಸ್ಥೆ ಮಾಡಿದ್ರು. ಆ ದೇಶದಲ್ಲಿ ಹೊಂಟಿದ್ದು ಮಾತುಕತೆ ಅದಾಗಿದ್ದು ಒಂದು ಒಳ್ಳೇದಾಗ್ತಿತ್ತು, ಅಲ್ಲಿಗೆ ನಿಂತು ಬಿಡ್ತದ. ಅದು ಭಾರತದ ಮತ್ತು ಪಾಕಿಸ್ತಾನ ದುರ್ದೈವ. ಹಂಗೆ ಕುಡ್ಕೊಂಡು ಹೋಗಿದ್ರೆ ಇವತ್ತು ಚೈನಾ ಇದರೊಳಗೆ ಎಂಟ್ರಿ ಹೇಳಿದ್ದೆ. ನಾವು ಪಾಕಿಸ್ತಾನ ಜೊತೆ ಒಳ್ಳೆ ಸಂಬಂಧ ಮಾಡ್ಕೊಂಡು ಹೋಗಿದ್ರೆ ಚೈನಾ ಇದ್ದು ಇವತ್ತು ಅಲ್ಲಿ ರೋಡ್ ಮಾಡುವಂಥ ಪ್ರಮೇಯ ಬರ್ತಿರಲಿಲ್ಲ. ಅನಿವಾರ್ಯವಾಗಿ ಭಾರತದ ಭಯಕ್ಕಾಗಿ ಅವ್ರು ತಮ್ಮ ಅಕ್ಪೈಡ್ ಪಾಕಿಸ್ತಾನದಲ್ಲ ಈ ಒಂದು ಚೈನಾದ ರೋಡ್ ಮಾಡಿ ಅದಂತ ಚಬಾರ್ ಅಂತ ಇದದ ಬಂದರ್ ಅದು ಇರಾನದ ಅದನ್ನು ಜೋಡಿಸಲು ಕೆಲಸ ಮಾಡಿದ್ರು. ಕರಾಚಿಗೆ ಬರೋ ಅಲ್ಲಿ ತೊಗೊಂಡೋಗುವಂತ ಪ್ರಯತ್ನ ಮಾಡಿದ್ರು, ಕರಾಚಿ ಮತ್ತು ಚಬಾರ್ ಅಂತ ಇದಕ್ಕೆ. ಓಕೆ, ಈ ಬಾರಿಯ ಈ ಎಲೆಕ್ಷನ್ಸ್ಗಳಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆಗಳನ್ನು ಅಪೇಕ್ಷೆ ಮಾಡಬಹುದು ಅಂತ ನೋಡ್ರಿ. ಬದಲಾವಣೆ ಎನ್ನುವಂಥದ್ದು ನಿರಂತರ ಇದ್ದಿದ್ದಿನ ದೊಡ್ಡ ಪ್ರಮಾಣದಲ್ಲಿ ಆಗ್ತದೋ ಸಣ್ಣ ಪ್ರಮಾಣದಲ್ಲಿ ಆಗ್ತದೋ ಗೊತ್ತಿಲ್ಲ. ಕೆಟ್ಟದಾಗ್ತದೋ ಸರಿ ಆಗ್ತ ನಾವು ನಮಗೆ ಅನುಕೂಲ ಆಗೋದ್ರೆ ನಮಗೆ ಅನುಕೂಲ ಆಗೋಗಿದ್ರೆ ನಾವು ಸರಿ ಅಂತೀವಿ, ನಮಗೆ ಅನಾನುಕೂಲ ಆಗೋಗಿದ್ರೆ ಅದು ಕೆಟ್ಟದ್ದು ಅಂತ ಹೇಳ್ತೀವಿ. ಎರಡೂ ಆಗ್ಬೋದು, ಎರಡೂ ಆಗೋ ಸಾಧ್ಯತೆಗಳಿದಾವೆ. ಬಟ್ ನಮ್ಮ ಸರ್ಕಾರದ್ದು ಆದಷ್ಟು ಇನ್ನೂ ಸ್ವಲ್ಪ ಮಾನವೀಯ ದೃಷ್ಟಿಯಿಂದ ಅವ್ರ ಜೊತೆ ಕಾಶ್ಮೀರಿಗಳ ಜೊತೆಗೆ ವ್ಯವಹರಿಸಿದ್ರೆ ಒಂದು ಸ್ವಲ್ಪ ಒಳ್ಳೆಯದಾಯಿತು, ಒಳ್ಳೆಯ ರಿಸಲ್ಟ್ ಬಂದಿತ್ತು. ಮತ್ತು ಅದೊಂದು ಆಗಿದೆ ನಮಗೆ, ನೀವು ಬಂದೂಗಿಂದ ಇಡೀ ವ್ಯವಸ್ಥೆನ ಬದಲ ಮಾಡೋದು ತಿಳ್ಕೊಂಡ್ರೆ ಅದು ಅಸಾಧ್ಯದ ಮಾತ್ರ. ಉಕ್ರೇನ್ ಸೋಲಿಸ್ತೇವೆ ಒಂದು ವಾರದ ಅಂತ ಹೊಂಟಂಥ ಒಂದು ರಷ್ಯಾ ಬಲಿಷ್ಠ ರಷ್ಯಾ ಇವತ್ತು ಸೋಲುವ ಹಂತಕ್ಕೆ ಬಂದಿರಲಿ. ಇದನ್ನು ನಾವು ನೆನಪಿಟ್ಕೋಬೇಕು, ಬಂದು ಪರಿಹಾರ ಅಲ್ಲ ಎಲ್ಲದಕ್ಕೂ. ಯಾಕೆಂದರೆ ವೀಕ್ ಅಂತ ಇರ್ತಲ್ಲ ಮನುಷ್ಯ, ಅವನಿಂದ ಬಲಿಷ್ಠ ಯಾರು ಬಂದು ಸೇರ್ತಾರೆ ಇವ್ರ ವಿರೋಧಿಗಳು. ಈಗ ಅಲ್ಲೇ ನ್ಯಾಟೋ ಅಂತ ನೀವು ಕೇಳಿದ್ರೆ ಹೆಸರು ಅದನ್ನು, ಆ ನ್ಯಾಟೋ ಜನ ಆ ಎಲ್ಲ ಇದು ಕೊಡ್ಕೊಂಡು ಉಕ್ರೇನ್ ಉಳಿಸಲೇಬೇಕಂತೇಳಿ ಅತ್ಯಂತ ನವ ನಿರ್ಮಾಣದ ಶಸ್ತ್ರಾಸ್ತ್ರ ಸಪ್ಲೈ ಮಾಡ್ತಾ ಇದ್ದಾರೆ ಉಕ್ರೇನ್ಗಳಿಗೆ. ಇವತ್ತು ನಿಧಾನಕ್ಕೆ ಪೊಟ್ಟಿನ ಇದು ಅಂತ ಅವಾಗ ಮಕ್ಕ ನೋಡಿ ಹೆಂಗೆ ಕಾಣ್ತಾ ಇದ್ದಾವೆ, ಮುಖ ಏ ಉಬ್ಬಿದಂಗೆ ಕಂಡ್ರೆ ನಾನು ಸೋತಿನ ಭಯ ಕಾಣಲಿಕ್ಕೆ. ಅದು ಹಿಂಗೆ ಇರ್ತದ್ರೆ ಅದನ್ನು ಸುಲಭಿಲ್ಲ. ನಾವು ಯಾರನ್ನೂ ಮೂಲೋತ್ಪಾದನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಅದು ತಾನೇ ಸಮಯ ಬಂದ ಮೂಲೋತ್ಪಾದನೆ ಆಗ್ತದೆ, ನಾವು ಮಾಡಿಸೋದು ನಮ್ಮ ಕೈಯಲ್ಲಿಲ್ಲ. ಅದನ್ನು ನಾವು ದಯವಾಗಿ ಏನು ಹೇಳ್ತೀವಿ, ಅದೇನಿಲ್ಲ, ಬದಲಾವಣೆ ನಿರಂತರ. ಎಸ್, ನೋಡಿದ್ರಲ್ವಾ, ಇದು ಇವತ್ತಿನ ಮುಖ್ಯವಾದ ಚರ್ಚೆ ಆಗಿತ್ತು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎಲೆಕ್ಷನ್ಸ್ಗಳು ನಡೆಯಲಿವೆ. ಈ ಎಲೆಕ್ಷನ್ಸ್ಗಳು ಯಾವ ರೀತಿ ಆಗುತ್ತೆ, ಚುನಾವಣೆಗಳು ಅಲ್ಲಿ ಜನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಭಾಗವಹಿಸಬಹುದು, ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಕುರಿತು ಒಂದು ಒಂದು ಸಣ್ಣ ಮಾಹಿತಿ ಕೊಡುವಂತಹ ಪ್ರಯತ್ನ ಇದಾಗಿತ್ತು. ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ.
ವೀಕ್ಷಕರೇ, ಜಮ್ಮು ಮತ್ತು ಕಾಶ್ಮೀರದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಅನ್ನೋದ್ರ ಬಗ್ಗೆ ಕೂಡ ನೀವು ಬರೆದು ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್. ಇದು ಸತ್ಯದ ಕೈಕನ್ನಡಿ.